ಗುಡ್ ನ್ಯೂಸ್, ಹಲವು ವರ್ಷಗಳ ನಂತರ ಟೀಮ್ ಇಂಡಿಯಾಗೆ ಮರಳಿದ ಜೂನಿಯರ್ ಧೋನಿ, ರಾತ್ರೋರಾತ್ರಿ ತಲುಪಿದ ಸೌತ್ ಆಫ್ರಿಕಾ. ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ನಿಜವಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಟೀಮ್ ಇಂಡಿಯಾದ ಅದ್ಭುತವಾದ ಕ್ಯಾಪ್ಟನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಭಾರತ ತಂಡ ಅದ್ಭುತವಾದ ಫಿನಿಷರ್ ಇಲ್ಲದ ಕಾರಣ ವಿಶ್ವಕಪ್ನ ಫೈನಲ್ ಪಂದ್ಯವನ್ನು ಕಳೆದುಕೊಂಡಿತು. ಏಕೆಂದರೆ ಸೂರ್ಯಕುಮಾರ್ ಯಾದವ್ ಅವರು ಭಾರತ ತಂಡದ ನಿರೀಕ್ಷೆ ಪ್ರಕಾರ ಫೈನಲ್ ಪಂದ್ಯದಲ್ಲಿ ಅದ್ಭುತವಾದ ಫಿನಿಷಿಂಗ್ ನೀಡುವಲ್ಲಿ ವಿಫಲರಾದರು. ಹಾಗೂ ಇದರ ಸೇಡನ್ನು ತೀರಿಸಿಕೊಳ್ಳುವ ಮೂಲಕ ಭಾರತ ತಂಡ ರೀಸೆಂಟ್ ಆಗಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ T20 ಸರಣಿಯಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 4-1 ಅಂತರದಲ್ಲಿ ಸೋಲಿಸಿತು. ಆದರೆ ಈಗ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ 3 T20 ಪಂದ್ಯ ಹಾಗೂ 3 ಏಕದಿನ ಪಂದ್ಯ ಮತ್ತು 2 ಟೆಸ್ಟ್ ಪಂದ್ಯಗಳನ್ನು ಆಡಲಿದೆ ಮತ್ತು ಭಾರತ ತಂಡಕ್ಕೆ ಈ ಟೂರ್ ಬಹಳ ಕಷ್ಟಕರವಾಗಬಹುದು. ಏಕೆಂದರೆ ಸೌತ್ ಆಫ್ರಿಕಾ ಒಂದು ಬಲಿಷ್ಠವಾದ ತಂಡ ಮತ್ತು ಅಷ್ಟೇ ಅಲ್ಲದೆ ಈ ಎಲ್ಲಾ ಪಂದ್ಯಗಳನ್ನು ಸೌತ್ ಆಫ್ರಿಕಾದ ಹೋಮ್ ಗ್ರೌಂಡ್ ನಲ್ಲಿ ಆಡಲಾಗುವುದು ಮತ್ತು ಸೌತ್ ಆಫ್ರಿಕಾದ ಅಪಾಯಕಾರಿಯಾದ ಪಿಚ್ ಗಳಲ್ಲಿ ಭಾರತ ತಂಡಕ್ಕೆ ಅಷ್ಟು ಪ್ರಾಕ್ಟೀಸ್ ಕೂಡ ಇಲ್ಲ. ಆದ್ದರಿಂದ ಈ ವಿಷಯಗಳು ಭಾರತ ತಂಡಕ್ಕೆ ಬಹಳ ತೊಂದರೆ ನೀಡಬಹುದು. ಸ್ನೇಹಿತರೆ, ಈ ದುಃಖದ ಸುದ್ದಿಯೊಂದಿಗೆ ಭಾರತ ತಂಡಕ್ಕೆ ಒಂದು ದೊಡ್ಡ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಹೌದು ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಕೆಲ ವರ್ಷಗಳ ಹಿಂದೆ ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಹಾಗೂ ಅದ್ಭುತವಾದ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಅವರು ತಮ್ಮ ಹೋಮ್ ಟೌನ್ಗೆ ಹೋಗುತ್ತಿದ್ದ ಸಮಯದಲ್ಲಿ ಗಂಭೀರವಾದ ಅಪಘಾತ ಸಂಭವಿಸಿತು. ಹಾಗೂ ಈ ಅಪಘಾತದ ನಂತರ ರಿಷಬ್ ಪಂತ್ ಅವರು ಮುಂದಿನ ಬರುವ ದಿನಗಳಲ್ಲಿ ಕ್ರಿಕೆಟ್ ಅನ್ನು ಆಡುವುದು ಕೂಡ ಬಹಳ ಕಷ್ಟವಾಗಬಹುದು ಎಂದು ಹೇಳಲಾಗುತ್ತಿತ್ತು. ಆದರೆ ಅದೃಷ್ಟವಾಗಿ ರಿಷಬ್ ಪಂತ್ ಅವರಿಗೆ ಅಷ್ಟು ಗಂಭೀರವಾದ ಅಪಘಾತ ಸಂಭವಿಸಲಿಲ್ಲ. ಇದರ ಕಾರಣ ರಿಷಬ್ ಪಂತ್ ಅವರು ಬೇಗನೆ ರಿಕವರ್ ಆಗಿ ಸಂಪೂರ್ಣವಾಗಿ ಈಗ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಹಾಗೂ ಈಗ ನಮಗೆ ದೊರಕಿರುವ ಸುದ್ದಿ ಪ್ರಕಾರ ರಿಷಬ್ ಪಂತ್ ಅವರು ಸೌತ್ ಆಫ್ರಿಕಾ ವಿರುದ್ಧ ನಡೆಯಲಿರುವ ಭಾರತದ T20 ಸರಣಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹೌದು ಸ್ನೇಹಿತರೆ, ರಿಷಬ್ ಪಂತ್ ಅವರು ಟೀಮ್ ಇಂಡಿಯಾದಲ್ಲಿ ಆಡದಿದ್ದರೂ ಕೂಡ ಭಾರತ ತಂಡವನ್ನು T20 ಸರಣಿಯಲ್ಲಿ ಸಪೋರ್ಟ್ ಮಾಡುತ್ತಾ ಕಾಣಿಸಿಕೊಳ್ಳಲಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ರಿಷಬ್ ಪಂತ್ ಅವರು ಈಗಾಗಲೇ ನೆಟ್ ಪ್ರಾಕ್ಟೀಸ್ ಅನ್ನು ಕೂಡ ಮಾಡುತ್ತಿದ್ದಾರೆ. ಸ್ನೇಹಿತರೆ, ರಿಷಬ್ ಪಂತ್ ಅವರು ಬೇಗನೆ ರಿಕವರ್ ಆದ ಸುದ್ದಿ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನೀವು ರಿಷಬ್ ಪಂತ್ ಅವರ ಅಭಿಮಾನಿಯಾಗಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ.